ನಮಸ್ಕಾರ, ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಎನ್ಡಿಎ ಮೈತ್ರಿಕೂಟದ ಸಭೆ, ಫಲಿತಾಂಶ ನಂತರದ ರಾಜಕೀಯ ಬೆಳವಣಿಗೆ ಸಮಾಲೋಚನೆ. ಮಹಾಮೈತ್ರಿಕೂಟ ಪರ್ಯಾಯ ತಂತ್ರ, ದೆಹಲಿಯಲ್ಲಿ ಕಾಂಗ್ರೆಸ್ ಸೇರಿ ಪ್ರಮುಖ ಪಕ್ಷಗಳ ಸಭೆ. ಇಂದು ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 28ನೇ ಪುಣ್ಯತಿಥಿ, ದೆಹಲಿಯ ವೀರ್ಭೂಮಿಯಲ್ಲಿ ಗಣ್ಯರಿಂದ ಗೌರವ ನಮನ. ವಿದೇಶಾಂಗ ಸಚಿವರ ಶೃಂಗಸಭೆ, ಬಿಷ್ಕೇಕ್ ಕಿರ್ಗಿಸ್ತಾನಕ್ಕೆ ಸುಷ್ಮಾ ಸ್ವರಾಜ್ 2 ದಿನಗಳ ಪ್ರವಾಸ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯ ಮತಗಳ ಎಣಿಕೆ ನಾಡಿದ್ದು ನಡೆಯಲಿದ್ದು, ದೇಶದ ರಾಜಧಾನಿ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರು ಇಂದು ಎನ್ಡಿಎ ಒಕ್ಕೂಟದ ಮುಖಂಡರ ಜತೆ ರಾಜಕೀಯ ಬೆಳವಣಿಗೆ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಒಕ್ಕೂಟದ ಪ್ರತಿನಿಧಿಗಳಿಗಾಗಿ ಅಮಿತ್ ಶಾ ಕೂಟವನ್ನು ಏರ್ಪಡಿಸಿದ್ದು, ಮತದಾನೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎ ಒಕ್ಕೂಟ ಪುನಃ ಅಧಿಕಾರಕ್ಕೆ ಬರಲಿದೆ ಎಂಬ ವರದಿ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು, ಬಿಹಾರ ಮುಖ್ಯಮಂತ್ರಿ ಹಾಗೂ ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್, ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ, ಲೋಕ ಜನಶಕ್ತಿ ಪಕ್ಷದ ರಾಮ್ವಿಲಾಸ್ ಪಾಸ್ವಾನ್ ಸೇರಿದಂತೆ ಎನ್ಡಿಎ ಮಿತ್ರ ಪಕ್ಷಗಳ ಇತರ ನಾಯಕರು ಔತಣಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಔತಣಕೂಟಕ್ಕೂ ಮುನ್ನ ದೆಹಲಿಯಲ್ಲಿರುವ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಪಕ್ಷದ ಪ್ರಮುಖರ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಜೈಪುರ್ ಮೇ ರಾಫೇಲ್ ಕೋ ಲೇಕರ್ ಕಾಂಗ್ರೆಸ್ ಕಿ ಹಕೀಕತ್ ಬತಾಯೆಂಗೆ. ಮಾನವ ಸಂಸಾಧನ ವಿಕಾಸ್ ಮಂತ್ರಿ ಪ್ರಕಾಶ್ ಅಧ್ಯಕ್ಷ ರಾಹುಲ್ ಗಾಂಧಿ, ಸಪಾ ಪ್ರಮುಖ್ ಅಖಿಲೇಶ್ ಯಾದವ್, ಬಸಪಾ ಪ್ರಮುಖ್ ಮಾಯಾವತಿ, ಇತ್ತ ಮಹಾಮೈತ್ರಿ ಒಕ್ಕೂಟದ ನಾಯಕರು ಸಹ ಇಂದು ಸಮಾಲೋಚನೆ ನಡೆಸುತ್ತಿದ್ದು, ಎನ್ಡಿಎ ಇತರ ಪಕ್ಷಗಳೊಂದಿಗೆ ಕೂಡಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಎನ್ಸಿಪಿ ನಾಯಕ ಶರದ್ ಪವಾರ್ ಅವರೊಂದಿಗೆ ಮಾತುಕತೆ ನಡೆಸಿದ್ದು, ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ, ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್, ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರೊಂದಿಗೂ ಪ್ರತ್ಯೇಕ ಸಮಾಲೋಚನೆ ನಡೆಸಿದ್ದಾರೆ. ಈ ಮಧ್ಯೆ ವಿವಿಪ್ಯಾಟ್ಗಳ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನಿಸಿರುವ ಚಂದ್ರಬಾಬು ನಾಯ್ಡು, ಇವಿಎಂಗಳು ಹಾಗೂ ವಿವಿಪ್ಯಾಟ್ಗಳಲ್ಲಿನ ಕನಿಷ್ಠ ಶೇಕಡಾ 50ರಷ್ಟು ಮತಗಳನ್ನಾದರೂ ಆಯೋಗವು ಎಣಿಕೆ ಮಾಡಬೇಕು ಎಂದು ಒತ್ತಾಯಿಸಿದ್ದು, ದೆಹಲಿಯಲ್ಲಿರುವ ಕೇಂದ್ರ ಚುನಾವಣಾ ಆಯೋಗದ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಿದ್ದಾರೆ. ಪ್ರತಿಭಟನೆಯಲ್ಲಿ ಇತರೆ ಪಕ್ಷಗಳ ನಾಯಕರು ಭಾಗಿಯಾಗಲಿದ್ದಾರೆ ಎಂದು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. 17ನೇ ಲೋಕಸಭೆಯ ಮತದಾನ ಪೂರ್ಣಗೊಂಡಿದ್ದು, ನಾಡಿದ್ದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಐನೂರ ಕ್ಷೇತ್ರಗಳ 8049 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಲೋಕಸಭಾ ಚುನಾವಣೆಯ ಜೊತೆಗೆ ಒಡಿಶಾ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ಏಕಕಾಲಕ್ಕೆ ನಡೆಯಲಿದೆ. ಇತ್ತ ರಾಜ್ಯದಲ್ಲೂ ಮತ ಎಣಿಕೆಗೆ ಪ್ರತಿಯೊಂದು ಜಿಲ್ಲಾಡಳಿತ ಕೇಂದ್ರದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಕೋಲಾರದಲ್ಲಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ಸಕಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಮತ ಎಣಿಕೆ ನಡೆಯುವ ಕೇಂದ್ರದ 100 ಮೀಟರ್ ವ್ಯಾಪ್ತಿಯಲ್ಲಿ ಅಧಿಕೃತ ಪಾಸ್ ಹೊಂದಿರುವ ವ್ಯಕ್ತಿಗಳನ್ನು ಹೊರತುಪಡಿಸಿ ಇತರರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಈ ನಮ್ಮ ಫಸ್ಟ್ ಗ್ರೇಡ್ ಕಾಲೇಜ್ ಏನಿದೆ, ಕೌಂಟಿಂಗ್ ಸೆಂಟರ್, ಅದರ ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಬರೀ ಪಾಸ್. ಫಲಿತಾಂಶ ಪ್ರಕಟವಾದ ನಂತರ ವಿಜೇತ ಅಭ್ಯರ್ಥಿಗಳು ಮೆರವಣಿಗೆ, ವಿಜಯೋತ್ಸವ ಆಚರಿಸುವುದನ್ನು ನಿರ್ಬಂಧಿಸಲಾಗಿದೆ. ಈ ಬಗ್ಗೆ ಎಲ್ಲರೂ ಸಹಕಾರ ನೀಡಬೇಕೆಂದು ಕೋಲಾರ ಚುನಾವಣಾಧಿಕಾರಿ ಮಂಜುನಾಥ ತಿಳಿಸಿದ್ದಾರೆ. ಶಾಂತಿಯುತವಾಗಿ ನಮ್ಮ ಮತ ಎಣಿಕೆಗೆ ಸಹಕರಿಸಬೇಕು ಅಂತ ಕೋರ್ಕೋತೇವೆ. ನಂತರ ಘೋಷಣೆಯಾಗಿ ಯಾರೋ ಒಂದು ಅಭ್ಯರ್ಥಿ ಗೆದ್ದ ನಂತರ ಯಾವುದೇ ಅವರು ಪ್ರೊಸೆಷನ್ ಮಾಡೋದಾಗಲಿ, ಡಿ ಜೆ ಸೆಟ್ ಇಟ್ಕೊಂಡಾಗಲಿ, ವಿಜೃಂಭಣೆ ಮಾಡೋದಾಗಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಹಾಗಾಗಿ ಅವರು ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೋತೇನೆ.
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮೂರು ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ನಾಡಿದ್ದು ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಚುನಾವಣಾಧಿಕಾರಿ ಮಂಜುನಾಥ್ ಪ್ರಸಾದ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಕ್ಷೇತ್ರದ ಕೌಂಟಿಂಗ್ ಅನ್ನು ನಾವು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಮಾಡ್ತಾ ಇದ್ದೇವೆ. ಬೆಂಗಳೂರು ನಾರ್ತ್ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲಲ್ಲಿ ಮತ್ತೆ ಬೆಂಗಳೂರು ದಕ್ಷಿಣದ್ದು SSMRV ಕಾಲೇಜ್ ಜಯನಗರಲ್ಲಿ ಇಲ್ಲಿ ಕೌಂಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ಇದರಲ್ಲಿ ಮೊದಲನೇದಾಗಿ ಅಬ್ಸರ್ವರ್ಸ್, ಇದನ್ನು ಹೇಗೆ ಪೋಲಿಂಗ್ ಟೈಮಲ್ಲಿ ಅಬ್ಸರ್ವರ್ಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಯಿಂದ ಬಂದಿದ್ರು, ಅದೇ ರೀತಿ ಈಗ ಕೌಂಟಿಂಗ್ಗೂ ಸಪರೇಟ್ ಅಬ್ಸರ್ವರ್ಸ್ ಅನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು. ವಿಠಲ್ ಮಲ್ಯ ರಸ್ತೆಯ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ವಸಂತನಗರದ ಮೌಂಟ್ ಕಾರ್ಮೆಲ್ ಮಹಿಳಾ ಪಿಯು ಕಾಲೇಜು, ಜಯನಗರದ SSMRV ಪಿಯು ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಕೇಂದ್ರಗಳಲ್ಲಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಲು ನಿರ್ಧರಿಸಲಾಗಿದೆ. ಈ ಕೇಂದ್ರಗಳಿಗೆ ಒಟ್ಟು 12 ಮಂದಿ ವೀಕ್ಷಕರನ್ನು ಸಹ ನೇಮಿಸಲಾಗಿದೆ ಎಂದು ತಿಳಿಸಿದರು. ಮತ ಎಣಿಕೆ ಕಾರ್ಯವನ್ನು ಕ್ಷಿಪ್ರವಾಗಿ ಕೈಗೊಳ್ಳಬೇಕು ಎನ್ನುವ ಹಿನ್ನೆಲೆಯಲ್ಲಿ 300ಕ್ಕೂ ಅಧಿಕ ಮತಗಟ್ಟೆ ಇರುವ ವಿಧಾನಸಭಾ ಕ್ಷೇತ್ರಗಳಿಗೆ ಹೆಚ್ಚು ಮತ ಎಣಿಕೆ ಟೇಬಲ್ಗಳನ್ನು ಅಳವಡಿಸಲಾಗಿದೆ ಎಂದರು. ಸುಪ್ರೀಂಕೋರ್ಟ್ ಸೂಚನೆಯಂತೆ ಇವಿಎಂ ಮತ ಎಣಿಕೆ ಮುಗಿದ ನಂತರ 5 ವಿವಿಪ್ಯಾಟ್ಗಳ ಮತ ಎಣಿಕೆ ಕಾರ್ಯವನ್ನು ಸಹ ಮಾಡಲಾಗುವುದು. ಲಾಟರಿ ಮೂಲಕ ವಿವಿಪ್ಯಾಟ್ ಸ್ಲಿಪ್ ಎಣಿಕೆ ಕಾರ್ಯ ನಡೆಸಲಾಗುತ್ತದೆ. ಯಾವುದೇ ವ್ಯತ್ಯಾಸ ಕಂಡು ಬಂದಲ್ಲಿ ಮರು ಎಣಿಕೆ ಮಾಡಲಾಗುವುದು ಎಂದರು. ಪ್ರತಿಯೊಂದು ವಿಡಿಯೋಗ್ರಾಫ್ ಆಗುತ್ತೆ, ಒಳಗಡೆಗೆ ಅವರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೇವೆ, ಓಪನ್ ಮಾಡೋದನ್ನು ವಿಡಿಯೋಗ್ರಾಫ್ ಮಾಡ್ತೇವೆ. ಎಂಟೈರ್ ಪ್ರೊಸೆಸ್ ಅನ್ನ ಕೌಂಟಿಂಗ್ ಮುಗಿಯೋವರೆಗೂ ವಿಡಿಯೋಗ್ರಫಿ ಮಾಡಿ ಅದು ಅವ್ರು ಕೇಳದೆ ಇದ್ರು ಫ್ರೀ ಆಫ್ ಕಾಸ್ಟ್ ಆ ಸಿಡಿಸ್ ಗಳನ್ನ ಕ್ಯಾಂಡಿಡೇಟ್ಸ್ ಗೆ ಕೊಡ್ತಾ ಇದ್ದೇವೆ. ಒಂದಾದ ಮೇಲೆ ಒಂದು ವಿವಿಪ್ಯಾಟ್ ಕೌಂಟಿಂಗ್ ಅನ್ನು ನಡೆಯುತ್ತೆ. ಎರಡು DCPಗಳು, ನಗರ ಪೊಲೀಸ್ ಆಯುಕ್ತ ಟಿ ಸುನೀಲ್ ಕುಮಾರ್, ನಗರದ 3 ಮತ ಎಣಿಕೆ ಕೇಂದ್ರಗಳ 100 ಮೀಟರ್ ಸುತ್ತಾಳತೆಯಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧಗೊಳಿಸಲಾಗಿದೆ. ನಗರ ಪೊಲೀಸ್ ಸಿಬ್ಬಂದಿ ಜತೆಗೆ 23 KSRP, 30 CAR ತುಕಡಿಗಳನ್ನು ಸಹ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಎಂದು ತಿಳಿಸಿದರು. May 23ರ ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆಯವರೆಗೆ ನಗರದಲ್ಲಿ ಕಲಂ 144 ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದ್ದು, May 24ರ ಬೆಳಗ್ಗೆ 6 ಗಂಟೆಯವರೆಗೂ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಎಂದು ತಿಳಿಸಿದರು. 24ನೇ ತಾರೀಕು ಬೆಳಿಗ್ಗೆ 6 ಗಂಟೆ ತನಕ ಮದ್ಯ ಮಾರಾಟವನ್ನು ನಿಷೇಧಿಸಿ ಅದನ್ನು ಸಹ ಪ್ರೋಬಿಟರಿ ಆರ್ಡರ್ಸ್ ಅನ್ನ ಆದೇಶವನ್ನ ಈಗಾಗಲೇ ಹೊರಡಿಸಲಾಗಿದೆ. 17ನೇ ಸಾರ್ವತ್ರಿಕ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು, ಮತದಾನೋತ್ತರ ಸಮೀಕ್ಷೆಗಳು ಮತದಾರರ ಒಲವು ಯಾರತ್ತ ಎಂದು ಬಹಿರಂಗಪಡಿಸಿವೆ. ಎಲ್ಲರ ಚಿತ್ತ May 23ರ ಮತ ಎಣಿಕೆಯತ್ತ ನೆಟ್ಟಿದೆ. ಈ ಕುರಿತು ಒಂದು ವರದಿ. 16ನೇ ಲೋಕಸಭೆಯ ಅವಧಿ June 3ಕ್ಕೆ ಕೊನೆಗೊಳ್ಳುತ್ತಿದ್ದು, ನೂತನ ಸರ್ಕಾರ ರಚನೆಗಾಗಿ ಕೇಂದ್ರ ಚುನಾವಣಾ ಆಯೋಗ 7 ಹಂತಗಳಲ್ಲಿ ದೇಶಾದ್ಯಂತ ಸಾರ್ವತ್ರಿಕ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಮತದಾನಕ್ಕೆ ಅರ್ಹರಾಗಿದ್ದ 90 ಕೋಟಿ ಮತದಾರರ ಪೈಕಿ ಸರಾಸರಿ 67.37 ಮಂದಿ ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಲ್ಲಿ ಸಹಕರಿಸಿದ್ದಾರೆ. ಈಗ ಮತ ಎಣಿಕೆಯಷ್ಟೇ ಬಾಕಿ ಇದ್ದು, ಯಾರಿಗೆ ಎಷ್ಟು ಸ್ಥಾನ ಎಂಬ ಲೆಕ್ಕಾಚಾರ ಭರದಿಂದ ನಡೆಯುತ್ತಿದೆ. ಈ ಮಧ್ಯೆ ವಿವಿಧ ಸಂಸ್ಥೆಗಳು, ಮಾಧ್ಯಮಗಳು ಮತದಾನೋತ್ತರ ಸಮೀಕ್ಷೆಗಳನ್ನು ನಡೆಸಿದ್ದು, ಬಿಜೆಪಿ ನೇತೃತ್ವದ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂಬ ಸುಳಿವು ನೀಡಿವೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ 340 ಸ್ಥಾನಗಳಲ್ಲಿ ಜಯ ಸಾಧಿಸಲಿದ್ದರೆ, ಯುಪಿಎ 70ರಲ್ಲಿ ಹಾಗೂ ಇತರರು 133 ಸ್ಥಾನ ಗಳಿಸುತ್ತಾರೆ ಎಂಬ ಚಾಣಕ್ಯ ಸಂಸ್ಥೆಯ ಸಮೀಕ್ಷೆ ಬಹುತೇಕ ನಿಜವಾಗಿತ್ತು. ಕಳೆದ ಬಾರಿ ಎನ್ಡಿಎ 336 ಸ್ಥಾನ ಪಡೆದಿತ್ತು. ಅದೇ ಚಾಣಕ್ಯ ಸಂಸ್ಥೆ ಈ ಬಾರಿಯೂ ಬಿಜೆಪಿ ನೇತೃತ್ವದ ಎನ್ಡಿಎ 340 ಸ್ಥಾನಗಳಲ್ಲಿ ಜಯ ಸಾಧಿಸಲಿದ್ದರೆ, ಯುಪಿಎ 70 ಕ್ಷೇತ್ರಗಳಲ್ಲಿ ಹಾಗೂ ಇತರರು 133 ಕ್ಷೇತ್ರಗಳಲ್ಲಿ ಜಯ ಪಡೆಯಲಿದ್ದಾರೆ ಎಂದು ಅಂದಾಜು ಮಾಡಿದೆ. ಮತ್ತೊಂದು ಸಮೀಕ್ಷಾ ಸಂಸ್ಥೆ ವಿಎಂಆರ್ ಎನ್ಡಿಎ 306ರಲ್ಲಿ, ಯುಪಿಎ 132ರಲ್ಲಿ ಹಾಗೂ ಇತರರು 104 ಕ್ಷೇತ್ರಗಳಲ್ಲಿ ಜಯ ಸಾಧಿಸಲಿದ್ದಾರೆ ಎಂದು ಹೇಳಿದೆ. ಜನ್ ಕಿ ಬಾತ್ ಸಮೀಕ್ಷಾ ಸಂಸ್ಥೆ ಬಿಜೆಪಿ ನೇತೃತ್ವದ ಎನ್ಡಿಎ 305 ಕ್ಷೇತ್ರಗಳಲ್ಲಿ ಜಯ ಪಡೆಯಲಿದ್ದರೆ, ಯುಪಿಎ 124ರಲ್ಲಿ ಮತ್ತು ಇತರರು 113 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಅಂದಾಜು ಮಾಡಿದೆ. ಸಿ ವೋಟರ್ ಸಂಸ್ಥೆ ಎನ್ಡಿಎ 287, ಯುಪಿಎ 128 ಹಾಗೂ ಇತರರು 127 ಸ್ಥಾನ ಪಡೆಯಲಿದ್ದಾರೆ ಎಂದು ತನ್ನ ಸಮೀಕ್ಷಾ ವರದಿಯಲ್ಲಿ ತಿಳಿಸಿದೆ.
ಇನ್ನು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 23ರಲ್ಲಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು 5 ಕ್ಷೇತ್ರಗಳಲ್ಲಿ ಜಯ ಪಡೆಯಬಹುದು ಎಂದು ಚಾಣಕ್ಯ ಸಂಸ್ಥೆ ಹೇಳಿದೆ. ವಿವಿಧ ಸಮೀಕ್ಷೆಗಳ ಸರಾಸರಿಯಂತೆ ರಾಜ್ಯದಲ್ಲಿ ಬಿಜೆಪಿ 18ರಲ್ಲಿ, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು 9ರಲ್ಲಿ ಮತ್ತು ಇತರರು 1 ಕ್ಷೇತ್ರದಲ್ಲಿ ಜಯ ಸಾಧಿಸುವ ಸಾಧ್ಯತೆ ಇದೆ. ಇದೆಲ್ಲವೂ ಮತದಾನದ ತರುವಾಯ ಮತದಾರರ ಅಭಿಪ್ರಾಯ ಸಂಗ್ರಹಿಸಿ ತಮ್ಮದೇ ಆದ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ವಿವಿಧ ಸಂಸ್ಥೆಗಳು ಮಾಡಿರುವ ಸಮೀಕ್ಷಾ ಫಲಿತಾಂಶ, ಅರ್ಥಾತ್ ಎಕ್ಸಿಟ್ ಪೋಲ್. ವಾಸ್ತವ ಎಕ್ಸಾಕ್ಟ್ ಪೋಲ್ ಫಲಿತಾಂಶ ಮೇ 23ರಂದು ಹೊರಬೀಳಲಿದ್ದು, ಈಗ ಎಲ್ಲರ ಚಿತ್ತ ಫಲಿತಾಂಶದತ್ತ. ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಜನರಲ್ಲಿ ಒಳ್ಳೆಯ ಭಾವನೆ ಮೂಡಿಸುವ ಸಲುವಾಗಿ ಮತದಾನೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ ಅತಿ ಹೆಚ್ಚು ಸ್ಥಾನ ಬರಲಿದೆ ಎಂದು ಸಮೀಕ್ಷೆ ಉಲ್ಲೇಖಿಸಿವೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ನಿನ್ನೆ ಪ್ರತಿಕ್ರಿಯಿಸಿದ್ದಾರೆ. ಹಲವಾರು ಸಮೀಕ್ಷೆಗಳ ವರದಿ ಹುಸಿಯಾಗಿದ್ದು ಶೇಕಡವಾರು ಮಾಹಿತಿಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಎಲ್ಲ ಪ್ರತಿಪಕ್ಷಗಳು ವಿದ್ಯುನ್ಮಾನ ಮತಯಂತ್ರಗಳ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರೂ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಎಂದು ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದರು. ಲೋಕಸಭಾ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆಯ ವರದಿಯ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷ ಇದೇ 24ರಂದು ಪಕ್ಷದ ಎಲ್ಲ ಶಾಸಕರು ಸಂಸದರ ಸಭೆಯನ್ನು ಕರೆಯಲಾಗಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ಬರಲಿದೆ ಎಂಬ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಬಿಜೆಪಿ ಮುಂದಿನ ಕಾರ್ಯತಂತ್ರ ಕುರಿತಂತೆ ಸಮಾಲೋಚನೆ ನಡೆಸಲು ಶಾಸಕರು ಸಂಸದರ ಸಭೆಯನ್ನು ಆಯೋಜಿಸಿದೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಪತನವಾದಲ್ಲಿ ಪರ್ಯಾಯ ಸರ್ಕಾರ ರಚನೆ ಕುರಿತಂತೆಯೂ ಮುಖಂಡರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ ಹೊಸ ಅಂಶಗಳ ಕಾರ್ಯಕ್ರಮದ ಮಾಹಿತಿಯುಳ್ಳ ಕೈಪಿಡಿಯನ್ನು ವಕ್ಫ್ ಮತ್ತು ಅಲ್ಪಸಂಖ್ಯಾತ ಸಚಿವ ಜಮೀರ್ ಅಹಮದ್ ಖಾನ್ ಬೆಂಗಳೂರಿನಲ್ಲಿ ನಿನ್ನೆ ಬಿಡುಗಡೆಗೊಳಿಸಿದರು. ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಕಾರ್ಯದರ್ಶಿ ಅನೀಸ್ ಸಿರಾಜ್, ಸದಸ್ಯರಾದ ಬಲ್ಜಿತ್ ಸಿಂಗ್, ಮಹೇಂದ್ರ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಜಮೀರ್ ಅಹಮದ್ ರಾಜ್ಯದಲ್ಲಿ ವಸತಿ ರಹಿತ ಅಲ್ಪಸಂಖ್ಯಾತ ಸಮುದಾಯದ ಎಷ್ಟು ಕುಟುಂಬಗಳಿವೆ ಎಂಬುದರ ಕುರಿತು ಶೀಘ್ರವೇ ಸಮೀಕ್ಷೆ ಆರಂಭಿಸುವುದಾಗಿ ಹೇಳಿದರು. ವಕ್ಫ್ ಬೋರ್ಡ್ಗೆ ಸೇರಿದ ಭೂಮಿಯಲ್ಲಿ ಬಡವರಿಗೆ ಮನೆಗಳನ್ನು ನಿರ್ಮಿಸುವ ವಿನೂತನ ಯೋಜನೆಯನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಬೆಂಗಳೂರು ಸಿಟಿಯಿಂದಲೇ ಕೊಡ್ತಾ ಇದ್ದೀವಿ. ಏನಕ್ಕೆ ಬೆಂಗಳೂರು ಸಿಟಿ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ವೆಲ್ ಸೆಟ್ಲ್ ಆಗಿರ್ತಾರೆ. ಇಲ್ಲೇ ಮನೆ ಇಲ್ಲವರು ಇದ್ದರೆ ಅದು ನಾವೆಲ್ಲ ಜವಾಬ್ದಾರಿ ಆಗ್ತೀವಿ. ಹಾಗಾಗಿ ಇಲ್ಲಿಂದಲೇ ಸರ್ವೆ ಮಾಡೋಕೆ ಹೇಳಿದ್ದೀನಿ. ಎಲ್ಲ ಸ್ಟೇಟಲ್ಲೂ ಸರ್ವೆ ಮಾಡಿ ಮನೆ ಇಲ್ಲವ್ರನ್ನ ಸರ್ವೆ ಮಾಡೋಕೆ. ಅದ್ರ ಜೊತೆ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 28ನೇ ಪುಣ್ಯ ಸ್ಮರಣೆ ಅಂಗವಾಗಿ ದೆಹಲಿಯ ವೀರ್ಭೂಮಿಯಲ್ಲಿರುವ ಅವರ ಸಮಾಧಿಗೆ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್, ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಗೌರವ ನಮನ ಸಲ್ಲಿಸಿದರು. ಸಾವಿರದ 1991ರಲ್ಲಿ ತಮಿಳುನಾಡಿನ ಶ್ರೀ ಪೆರಂಬದೂರ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದ ವೇಳೆ ಆತ್ಮಾಹುತಿ ದಾಳಿಗೆ ಪ್ರಧಾನಿ ರಾಜೀವ್ ಗಾಂಧಿ ಬಲಿಯಾಗಿದ್ದರು. ಅವರು ಮೃತಪಟ್ಟು ಇಂದಿಗೆ 28 ವರ್ಷಗಳು ಸಂದಿದ್ದು ರಾಜೀವ್ ಗಾಂಧಿಯವರ ನಿಧನದ ಸ್ಮರಣಾರ್ಥ ಈ ದಿನವನ್ನು ದೇಶಾದ್ಯಂತ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ರಾಜೀವ್ ಗಾಂಧಿ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭಯೋತ್ಪಾದನಾ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್, ಸಚಿವಾಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ವಿದೇಶಾಂಗ ಸಚಿವರ ಶಾಂಘೈ ಸಹಕಾರ ಸಂಘಟನೆಯ ಪರಿಷತ್ ಸಭೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ವಿದೇಶಾಂಗ ವ್ಯವಹಾರ ಸಚಿವೆ ಸುಷ್ಮಾ ಸ್ವರಾಜ್ ಇಂದು ಬಿಷ್ಕೇಕ್ ಹಾಗೂ ಕಿರ್ಗಿಸ್ತಾನಕ್ಕೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ.
आतंकवाद के मुद्दे पर भी चर्चा हो सकती है। किर्गिस्तान फिलहाल संगठन भारत एससीओ पूर्ण सदस्य भागवहिसुव एरडने सीएफएम सभे इदागिद्दु सुषमा स्वराज भारत प्रतिनिधियागी पाल्गोळ्ळलिद्दारे। ಮುಂಬರುವ ಎಸ್ಸಿಒ ಸಮ್ಮೇಳನದ ಸಿದ್ಧತೆಗಳ ಬಗ್ಗೆ ಹಾಗೂ ಅಂತಾರಾಷ್ಟೀಯ ಪ್ರಾದೇಶಿಕ ಪ್ರಾಮುಖ್ಯತೆಯ ಕುರಿತು ವಿಚಾರ ವಿನಿಮಯ ನಡೆಯಲಿದೆ। ಚೈನಾದಲ್ಲಿ ಕಳೆದ ಸಾಲಿನ ಏಪ್ರಿಲ್ನಲ್ಲಿ ನಡೆದ ವಿದೇಶಾಂಗ ಸಚಿವರುಗಳ ಸಭೆಯಲ್ಲೂ ಸುಷ್ಮಾ ಸ್ವರಾಜ್ ಭಾಗಿಯಾಗಿದ್ದರು। ಒಡಿಶಾದಲ್ಲಿ ಕಳೆದ ಹಲವು ದಿನಗಳ ಹಿಂದೆ ಬೀಸಿದ ಫೋನಿ ಚಂಡಮಾರುತದಿಂದ ನಲುಗಿದ್ದ ಕರಾವಳಿ ಜಿಲ್ಲೆಗಳಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಮರಳಿದೆ। ಸಂತ್ರಸ್ತ ಜಿಲ್ಲೆಗಳಲ್ಲಿ ವಿದ್ಯುತ್ ಸಂಪರ್ಕಗಳನ್ನು ಮರುಸ್ಥಾಪಿಸಲು ಹಾಗೂ ಪರಿಹಾರಗಳನ್ನು ಯುದ್ಧೋಪಾದಿಯಲ್ಲಿ ಕೈಗೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ವಲಯಗಳಲ್ಲೂ ರಾಜ್ಯಕ್ಕೆ ನೆರವು ಕಲ್ಪಿಸಿತ್ತು। ಒಡಿಶಾ ಇಸ್ ರಿಟರ್ನಿಂಗ್ ಟು ನಾರ್ಮಲ್ಸಿ ಆಫ್ಟರ್ ಸೈಕ್ಲೋನ್ ಫೋನಿ ದ ಸೆಂಟರ್ ಇಸ್ ಪ್ರೊವೈಡಿಂಗ್ ಆಲ್ ಹೆಲ್ಪ್ ಟು ದ ಪೀಪಲ್ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಸಪ್ಲೈ ಹ್ಯಾಸ್ ಬಿನ್ ರಿಸ್ಟೋರ್ಡ್ ಇನ್ ಮೋಸ್ಟ್ ಏರಿಯಾಸ್ ಆಫ್ ಭುವನೇಶ್ವರ್ ಪುರಿ ಇಸ್ ಆಲ್ಸೋ ಲಿಂಪಿಂಗ್ ಬ್ಯಾಕ್ ಟು ನಾರ್ಮಲ್ಸಿ though it will take some time ಫೋನಿ ಚಂಡಮಾರುತದಿಂದ ತೀವ್ರವಾಗಿ ನಲುಗಿದ್ದ ಪುರಿ ಜಿಲ್ಲೆಯಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಬಂದಿದ್ದು ಮುಂಬರಲಿರುವ ಜಗನ್ನಾಥ ರಥಯಾತ್ರೆಗೆ ಸಜ್ಜಾಗುತ್ತಿದೆ। ಚಂಡಮಾರುತದಿಂದ ಒಡಿಶಾ ಕರಾವಳಿಯ ಜಿಲ್ಲೆಗಳ 1.65 ಕೋಟಿ ಜನರು ಬಾಧಿತಗೊಂಡಿದ್ದರು। ಅವರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಗೊಳಿಸಿ ಸಂಭವನೀಯ ಮಾನವ ಹಾನಿಯನ್ನು ಆಡಳಿತ ತಪ್ಪಿಸಿತ್ತು। ಬಾಧಿತ ಜಿಲ್ಲೆಗಳ ಜನರಿಗೆ ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸಲಾಗಿದ್ದು ಜನಸಾಮಾನ್ಯರು ಇದರಿಂದ ಅನುಕೂಲ ಪಡೆದುಕೊಳ್ಳುತ್ತಿದ್ದಾರೆ। ಈ ನಡುವೆ ಮುಂಬರಲಿರುವ ಜಗನ್ನಾಥ ರಥಯಾತ್ರೆಗೆ ರಥ ನಿರ್ಮಾಣದ ಕೆಲಸಗಳು ಚುರುಕಿನಿಂದ ನಡೆಯುತ್ತಿವೆ। ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಭಾಗಿಯಾಗಿದ್ದು ಒಟ್ಟಾರೆ ಚಂಡಮಾರುತ ಸೃಷ್ಟಿಸಿದ ಸಂಕಷ್ಟದಿಂದ ಒಡಿಶಾ ಹೊರಬರುತ್ತಿದೆ। ಕಳೆದ ಭಾನುವಾರ ನಡೆದ ವಿಧಾನಸಭಾ ಉಪಚುನಾವಣೆ ವೇಳೆ ಸಂಭವಿಸಿದ ಹಿಂಸಾಚಾರ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಭಟ್ಟಾರ ಕ್ಷೇತ್ರದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ। ಚುನಾವಣಾ ಸಂಬಂಧಿತ ಹಿಂಸಾಚಾರ ಘಟನೆಗಳ ಬಗ್ಗೆ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗೆ ಆಯೋಗ ಸೂಚನೆ ನೀಡಿದೆ। In North 24 Paraganas district following violence in the area during the assembly by-election on Sunday. The commission had sought a report from the district magistrate on Sunday's poll-related violence. ಪಶ್ಚಿಮ ಬಂಗಾಳದಲ್ಲಿ ನಿಯೋಜಿಸಲಾಗಿರುವ ಕೇಂದ್ರೀಯ ಮೀಸಲು ಭದ್ರತಾ ಪಡೆಯನ್ನು ಮೇ 27ರವರೆಗೆ ಮುಂದುವರೆಸಲು ನಿರ್ಧರಿಸಲಾಗಿದೆ। ಈ ನಡುವೆ ಕೋಲ್ಕತ್ತಾ ಉತ್ತರ ಲೋಕಸಭಾ ಕ್ಷೇತ್ರದ ಒಂದು ಮತಗಟ್ಟೆಯಲ್ಲಿ ಬುಧವಾರ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗ ಆದೇಶಿಸಿದೆ। ಭಟ್ಟಾರದ ಹಿಂಸಾಚಾರದಲ್ಲಿ 14 ಮಂದಿ ಗಾಯಗೊಂಡಿದ್ದು ಅಪಾರ ಆಸ್ತಿಪಾಸ್ತಿಗೆ ಹಾನಿಯಾಗಿತ್ತು। Bombs were also reportedly hurled as central forces resorted to lathi charge to bring the situation under control. The violence caused injury to 14 people and damaged shops and houses. ದಕ್ಷಿಣ ಕನ್ನಡ ಜಿಲ್ಲೆಯ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ತೀವ್ರ ನೀರಿನ ಅಭಾವ ತಲೆದೋರಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ಮೇರೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿನ್ನೆ ಸಂಜೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಅವರೊಂದಿಗೆ ಚರ್ಚಿಸಿದರು। ನಂತರ ಹೊಸದಾಗಿ ನಿರ್ಮಿಸಲು ಉದ್ದೇಶಿಸಿರುವ ಕಿಂಡಿ ಅಣೆಕಟ್ಟೆಯ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು। ಒಂದು ವಾರದೊಳಗೆ ಕಿಂಡಿ ಅಣೆಕಟ್ಟೆ ನಿರ್ಮಾಣದ ಕಾಮಗಾರಿ ಕುರಿತ ಸವಿವರವಾದ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮಾಹಿತಿ ನೀಡಿದ್ದಾರೆ। ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ದಿನಾಂಗವಾಗಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಿನ್ನೆ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು। ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಅಭಿಪ್ರಾಯ ಭೇದವಿದ್ದಲ್ಲಿ ಅದನ್ನು ಮಾಧ್ಯಮಗಳ ಮೂಲಕ ಪ್ರತಿಕ್ರಿಯಿಸಬೇಕು, ಆದರೆ ಇತಿಹಾಸವನ್ನು ತಿರುಚುವ ಪ್ರಯತ್ನ ಯಾರೂ ಮಾಡಬಾರದು ಎಂದರು। ಇದಕ್ಕೆ ಯಾವತ್ತೂ ಚ್ಯುತಿ ಬರುವುದಿಲ್ಲ, ಯಾವ ಜಂಜಾವಾತಕ್ಕೂ ಇದನ್ನ ಅಡಗಿಸೋದಕ್ಕೆ ಸಾಧ್ಯವಾಗುವುದಿಲ್ಲ। ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಪೂರ್ವ ಹಾಗೂ ನಂತರದ ದಿನಗಳಲ್ಲಿ ನಡೆದ ಕೆಲವು ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಪ್ರವಚನ ನೀಡಿದರು। ಪ್ರಸ್ತುತವಾಗಿ ಕೆಲವು ಸಂಘಟನೆಗಳು ವಿಚಾರಧಾರೆಯ ಹೆಸರಿನಲ್ಲಿ ಇತಿಹಾಸವನ್ನು ತಿರುಚುವ ಪ್ರಯತ್ನ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು। ಈ ಜನರಿಗೆ ನಾವು ಹೇಳಬೇಕಾಗಿದೆ, ಅಯ್ಯ ನಿನಗೆ ಸದ್ಬುದ್ಧಿ ದೇವರು ಕೊಡ್ಲಿ, ಒಳ್ಳೆಯವನಾಗು, ಪುಸ್ತಕ ಓದು, ಆ ಇತಿಹಾಸವನ್ನು ತಿಳ್ಕೊ, ಅದನ್ನ ತಿಳ್ಕೊಂಡು ಈ ಮಾತನ್ನಾಡು ಅಂತ ನಾವು ಹೇಳಬೇಕು।
ಹಾಸನ ಜಿಲ್ಲೆಯ ರಾಮನಾಥಪುರ ಹೋಬಳಿ ಸಂಗೀತ ಗ್ರಾಮ ರುದ್ರಪಟ್ಟಣದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ದ್ವಾದಶ ಸ್ವರಸ್ತಂಭ ಮಂಟಪವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದರು. ಶಾಸಕ ಎಟಿ ರಾಮಸ್ವಾಮಿ, ಸಂಗೀತ ವಿದ್ವಾಂಸ ಆರ್ಕೆ ಪದ್ಮನಾಭ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಬಳಿಕ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಕಲ್ಲಿನಿಂದ ಹೊರಹೊಮ್ಮುವ ಸಂಗೀತ ಕೇಳಬೇಕು ಎಂದರೆ ಮೊದಲು ನಾವು ಹಂಪಿಗೆ ಹೋಗಬೇಕಿತ್ತು. ಆದರೆ ಈಗ ಸಂಗೀತ ಗ್ರಾಮ ರುದ್ರಪಟ್ಟಣದಲ್ಲಿಯೇ ಕಲ್ಲಿನ ವೀಣೆ ಇದ್ದು ನಾದಸ್ವರ ಹೊರಹೊಮ್ಮುವಂತೆ ಮಾಡಿರುವುದು ಸಂತಸ ತಂದಿದೆ ಎಂದರು. ಜನಗಳಿಗೆ ಸಂಸ್ಕೃತಿಯನ್ನು ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಕೃತಿಯ ಸೇರಿ ಮಡಿಲಿನಲ್ಲಿ ಬೆಳಗ್ತಾ ಇರ್ತಕ್ಕಂಥ ಬೆಳೀತಾ ಇರ್ತಕ್ಕಂಥ ನಮಗೆ ನಿಮ್ಗೆಲ್ಲರಿಗೂ ಕೂಡ ಸಹಜವಾಗಿಯೇ ಇದೆ. ಆದರೆ ಅದೊಂದು ಸ್ವಲ್ಪ ಕ್ರೂಡ್ ಫಾರಂನಲ್ಲಿದೆ. ನಮ್ಮ ರುದ್ರಪಟ್ಟಣದ ಒಂದು ಸಂಗೀತದ ಆರ್ಕೆ ಪದ್ಮನಾಭ್, ಇಂದು ಹಾಸನದ ರುದ್ರಪಟ್ಟಣದಲ್ಲಿ ನಿರ್ಮಾಣವಾಗಿರೋ ಈ ದ್ವಾದಶ ಸ್ವರ ಮಂದಿರ ವಿಶ್ವದಲ್ಲಿಯೇ ಮೊದಲು ಎಂಬ ಖ್ಯಾತಿ ಪಡೆದಿದೆ. ನಾಡಿನ ಸಂಗೀತ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದೆ ಎಂದು ಹೇಳಿದರು. 12 ಉಪಸ್ವರಗಳು ಸಂಗೀತದ ಸಂಪೂರ್ಣತೆಯನ್ನ ನಮಗೆ ತಿಳಿಸುತ್ತೆ. ಹಾಗಾಗಿ ಶಿಲಾಸ್ತಂಭಗಳಲ್ಲಿ ಈ ಸ್ವರಸ್ಥಾನಗಳನ್ನ, ಈ ಸ್ವರಗಳನ್ನ, ಈ ಕಂಪನಗಳನ್ನ ಸಾಮಾನ್ಯ ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಹಾಗೆ ಇಡೀ ವಿಶ್ವದಲ್ಲಿ ಎಲ್ಲೂ ಕಾಣದ, ಎಲ್ಲೂ ನೋಡದ, ಎಲ್ಲೂ ಕೇಳದ ಒಂದು ಮಹತ್ ಕಾರ್ಯ ನಮ್ಮ ರುದ್ರಪಟ್ಟಣ ಗ್ರಾಮದಲ್ಲಿ ಆಗ್ತಾ ಇದೆ ಅನ್ನೋದು ನಮಗೆಲ್ಲ ತುಂಬಾ ಸಂತೋಷದ ವಿಷಯ. ಇದನ್ನ ಇದೇ ವೇಳೆ ಡಿಡಿ ನ್ಯೂಸ್ನೊಂದಿಗೆ ದ್ವಾದಶ ಸ್ವರಸ್ತಂಭ ಮಂಟಪ ಕುರಿತು ಭಕ್ತರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಸರ್ಕಾರ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಹೆಚ್ಚಿನ ಒತ್ತು ನೀಡಿ ಇಲ್ಲಿ ಬೇಕಾದಂತಹ ಮೂಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ತಾನೆ ನಾನು. ಈ ನೋಟಗಳನ್ನ ನೋಡಕ್ಕೆ, ಸಂಗೀತ ನೋಡಕ್ಕೆ ಎರಡು ಕಣ್ ಸಾಲದು. ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾರು ಇಲ್ಲಿ ಬರ್ದೇದವ್ರೆ ನತದೃಷ್ಟು ಅಂತ ಹೇಳ್ಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಪ್ರಸಕ್ತ ವರ್ಷದಿಂದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರ ಉದ್ಘಾಟನಾ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮನು ಬಳಿಗಾರ್, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಆಸಕ್ತಿ ಮೂಡಿಸಲು ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಈ ವರ್ಷದಿಂದ ಆರಂಭಿಸಲಾಗಿದೆ ಎಂದರು. ಕನ್ನಡದ ಉಳಿವು ಹಾಗೂ ಬೆಳವಣಿಗೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಅರ್ಹತೆ ಹಾಗೂ ಜ್ಯೇಷ್ಠತೆ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಕನ್ನಡದ ವಿಮರ್ಶಕ ಕೆವೈ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ಉಪನ್ಯಾಸಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ರಾಮನಗರ ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಮ್ಯಾಂಗೋ ಪಿಕ್ಕಿಂಗ್ ಟೂರಿಸಂ ಆರಂಭಿಸಿದ್ದು, ಗ್ರಾಹಕರು ನೇರವಾಗಿ ಮಾವಿನ ತೋಟಗಳಿಗೆ ಭೇಟಿ ನೀಡಿ ತಮಗೆ ಇಷ್ಟವಾದ ಮಾವಿನ ಹಣ್ಣುಗಳನ್ನು ಸವಿಯಬಹುದು ಮತ್ತು ಖರೀದಿಸಲೂಬಹುದು. ಈ ಕುರಿತು ಒಂದು ವರದಿ. ಹಣ್ಣುಗಳ ರಾಜ ಮಾವಿನ ಹಣ್ಣಿಗೆ ಮನಸೋಲದವರೇ ಇಲ್ಲ ಎಂದರೆ ತಪ್ಪಾಗಲಾರದು. ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟರೆ ಅದಕ್ಕೆ ಅಗ್ರಸ್ಥಾನ. ಇನ್ನು ತಮಗೆ ಬೇಕಾದ ಹಣ್ಣುಗಳನ್ನು ತಾವೇ ಮರದಿಂದ ಬಿಡಿಸಿ ಮಾವಿನ ಸ್ವಾದ ಸವಿಯುವ ಆನಂದವೇ ಬೇರೆ. ರಾಮನಗರ ಜಿಲ್ಲೆಯ ಕನ್ನಮಂಗಲ ಗ್ರಾಮದಲ್ಲಿ ಗ್ರಾಹಕರಿಗೆ ಮುಕ್ತ ಅವಕಾಶ ಮಾಡಿಕೊಟ್ಟಿದ್ದು, ತಮಗೆ ಬೇಕಾದ ತಳಿಯ ಮಾವಿನ ಹಣ್ಣುಗಳನ್ನು ಕೊಂಡೊಯ್ಯಲು ಅವಕಾಶ ಮಾಡಿಕೊಡಲಾಗಿದೆ. ಮಾವು ಬೆಳೆಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಒಂದು ದಿನದ ಮಟ್ಟಿಗೆ ಮ್ಯಾಂಗೋ ಪಿಕ್ಕಿಂಗ್ ಟೂರಿಸಂ ಎನ್ನುವ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಗ್ರಾಹಕರನ್ನು ಮಾವಿನ ತೋಟಕ್ಕೆ ಕರೆತಂದು ಅವರಿಗೆ ಇಷ್ಟವಾದ ಹಣ್ಣುಗಳನ್ನು ರಿಯಾಯಿತಿ ದರದಲ್ಲಿ ಖರೀದಿಸುವ ಸೌಲಭ್ಯ ಒದಗಿಸಲಾಗಿದೆ. ರಾಜ್ಯ ಮಾವು ಅಭಿವೃದ್ಧಿ ನಿಗಮದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುಲೈ ಮಹಿಲನ್ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮ್ಯಾಂಗೋ ಪಿಕ್ಕಿಂಗ್ ಟೂರಿಸಂ ಆರಂಭಿಸಲಾಗಿದ್ದು, ರಾಸಾಯನಿಕವಿಲ್ಲದ ಮಾವು ಗ್ರಾಹಕರಿಗೆ ತಲುಪಲಿದ್ದು ಇದರಿಂದ ಮಧ್ಯವರ್ತಿಗಳಿಗೂ ಅವಕಾಶ ಇಲ್ಲದಂತಾಗಿದೆ ಎಂದರು.
ಯಾರ್ಯಾರೋ ಬಂದು ಟ್ರಾನ್ಸ್ಪೋರ್ಟ್ ಬಿಕಮ್ಸ್ ಇಶ್ಯೂ, ಎಲ್ಲನೂ ಒಂದು ಇಶ್ಯೂ ಇರುತ್ತೆ. ಇನ್ ಬಿಟ್ವೀನ್ ಯಾರಾದರೂ ಏನಾದರೂ ಕೆಮಿಕಲ್ಸ್ ಯೂಸ್ ಮಾಡಿದ್ರು ಅದ್ರ ಬಗ್ಗೆ ಕಂಟ್ರೋಲ್ ಇರುವುದಿಲ್ಲ. ಸೊ ಅದರಿಂದ ಈ ವರ್ಷ ಇದು ಮಾಡ್ತಾ ಇದ್ದೀವಿ. ಹೋಪ್ ಯು ಆಲ್ ಬಿಕಮ್ ಆರ್ ಅಂಬಾಸಿಡರ್ಸ್ ಫಾರ್ ರಾಮನಗರ ಪ್ರಾಡಕ್ಟ್ ಕಾರ್ ಸಿರಿ ಅಂತ ಕರ್ನಾಟಕ ಬ್ರ್ಯಾಂಡ್ ಕೂಡ ಮ್ಯಾಂಗೋ ಡೆವಲಪ್ಮೆಂಟ್ ಬೋರ್ಡ್ ಮಾಡಿದೆ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮಂಡಳಿ ಹಾಗೂ ಮಾರುಕಟ್ಟೆ ನಿಗಮ ಮಂಡಳಿ ಸಹಭಾಗಿತ್ವದಲ್ಲಿ ರೈತ ಮಹೇಶ್ ತಮ್ಮ ತೋಟದಲ್ಲಿ ಬೆಳೆದಿರುವ ಮಾವಿನ ಹಣ್ಣುಗಳನ್ನು ವಿಶೇಷ ರಿಯಾಯಿತಿ ನೀಡಿ ಮಾರಾಟ ಮಾಡುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮಹೇಶ್, 4 ಎಕರೆ ತೋಟದಲ್ಲಿ 450 ಮಾವಿನ ಮರಗಳಿದ್ದು ಸರ್ಕಾರದ ಮಾರ್ಗದರ್ಶನದನ್ವಯ ಗ್ರಾಹಕರಿಗೆ ನಿಗದಿತ ಬೆಲೆಯಲ್ಲಿ ಮಾವು ಮಾರಾಟ ಮಾಡಲಾಗುತ್ತಿದೆ. ಮಧ್ಯವರ್ತಿಗಳ ಹಾವಳಿ ತಪ್ಪಿರುವುದರಿಂದ ರೈತರಿಗೆ ಹೆಚ್ಚಿನ ಲಾಭಾಂಶ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮಗೆ ಗ್ರಾಹಕರ ನೇರವಾಗಿ ರೈತರಿಂದ ಪರ್ಚೇಸ್ ಮಾಡುವಂಥ ಒಂದು ಅನುಕೂಲದ ವ್ಯವಸ್ಥೆಯನ್ನು ನಮ್ಮ ತಾಲೂಕಿನ AHO SDS ಸಾಹೇಬರು ಮತ್ತು ಜಿಲ್ಲೆಯ DD ಸಾಹೇಬರು ವತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನನಗೆ ಒಂದು ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನೋಡಿ, ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲ, ಇವತ್ತು ಒಂದು ದಿನಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ವೀಕು ಕೆಲವರು ಕೇಳ್ತಾ ಇದ್ದಾರೆ, ಖಂಡಿತ ಅವರು ರೆಸ್ಪಾನ್ಸ್ ಮಾಡಿ ರಿಜಿಸ್ಟರ್ ಆನ್ಲೈನಲ್ಲಿ ಬುಕ್ ಆದರೆ ನೆಕ್ಸ್ಟ್ ವೀಕು ಇದೇ ರೀತಿ ಅರೇಂಜ್ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಸರ್. ಗ್ರಾಹಕಿ ಸ್ಮಿತಾ, ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿ ಮ್ಯಾಂಗೋ ಪಿಕ್ಕಿಂಗ್ ಟೂರಿಸಂಗೆ ಬಂದಿದ್ದೇವೆ. ಯಾವುದೇ ರಾಸಾಯನಿಕ ಬಳಕೆ ಇಲ್ಲದ ಹಣ್ಣುಗಳನ್ನು ಖರೀದಿಸುತ್ತಿರುವುದು ಖುಷಿ ತಂದಿದೆ ಎಂದರು. ಸೊ ಲಿಂಕ್ ಅಲ್ಲಿ ನೋಡಿ ರಿಜಿಸ್ಟರ್ ಮಾಡಿಕೊಂಡು ಓನ್ ಆಗೂ ಬರಬಹುದು ಅಥವಾ ಥ್ರೂ ಗವರ್ಮೆಂಟ್ ಪ್ರೊವೈಡೆಡ್ ಬಸ್ಸಸ್ ಅಲ್ಲೂ ಬರಬಹುದು. ತುಂಬ ಚೆನ್ನಾಗಿದೆ, 450 ಟ್ರೀಸ್ ಇದೆಯಂತೆ. ಒನ್ ಡೇ ಔಟಿಂಗ್ ತುಂಬ ಚೆನ್ನಾಗಿದೆ. 6 ಎಕರ್ಸ್ ಲ್ಯಾಂಡ್ ಅಲ್ಲಿ 450 ಟ್ರೀಸ್ ಬೆಳೆಸಿದ್ದಾರೆ. ಆಲ್ ಟೈಪ್ಸ್ ಆಫ್ ಮ್ಯಾಂಗೋಸ್ ಇದೆ, ರಸ್ಪುರಿ, ತೋತಾಪುರಿ, ಸಿಂಧೂರ, ಬಾದಾಮಿ, ಮಲ್ಗೋವಾ. ಸೊ ಆರಾಮಾಗಿ ಒಂದಿನ ಎಲ್ಲರೂ ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸಿಟಿಯಲ್ಲಿ ನಾವು ಈ ಥರ ನೋಡೋ ಚಾನ್ಸೇ ಇಲ್ಲ, ನಮಗೆ ಅವಕಾಶವೇ ಇಲ್ಲ. ಸೊ ಅಟ್ ಲೀಸ್ಟ್ ಇಲ್ಲಾದರೂ ಹಿಂಗೆ ಬಂದು ನೋಡ್ಬೋದು. ಕೇಳಿದಷ್ಟು ಹಣ ನೀಡಿ ಮಾವಿನ ಹಣ್ಣು ಖರೀದಿಸುವ ಬದಲು ಇಷ್ಟವಾದ ರಸಭರಿತ ಮಾವನ್ನು ನೇರವಾಗಿ ಮರಗಳಿಂದ ಬಿಡಿಸಿ ಖರೀದಿಸುವ ಪ್ರಯತ್ನ ವಿಶಿಷ್ಟವಾಗಿದೆ. ಇಂಡೋನೇಷ್ಯಾದ ನೂತನ ಅಧ್ಯಕ್ಷರಾಗಿ ಹಾಲಿ ಅಧ್ಯಕ್ಷರಾಗಿದ್ದ ಜೋಕೋ ವಿಡೋಡೊ 2ನೇ ಅವಧಿಗೆ ಪುನರಾಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಶೇಕಡ 55.5% ಮತಗಳನ್ನು ಪಡೆದು 2ನೇ ಬಾರಿಗೆ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರ ಪ್ರತಿಸ್ಪರ್ಧಿ ನಿವೃತ್ತ ಜನರಲ್ ರೊಬೋವೊ ಸುಬಿಯಾಂಟೊ ಶೇಕಡ 44.5% ಮತಗಳನ್ನು ಪಡೆದಿದ್ದಾರೆ. ವಿಶ್ವದ 3ನೇ ಅತಿದೊಡ್ಡ ಪ್ರಜಾಪ್ರಭುತ್ವ ಎನಿಸಿಕೊಂಡಿರುವ ಇಂಡೋನೇಷ್ಯಾದಲ್ಲಿ ಏಪ್ರಿಲ್ 17ರಂದು ಮತದಾನ ನಡೆದಿತ್ತು. ಒಟ್ಟು 15.4 ಕೋಟಿ ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಈ ನಡುವೆ ಚುನಾವಣೆ ಪ್ರಕ್ರಿಯೆಯನ್ನು ನಕಲಿ ಹಾಗೂ ದೋಷಪೂರಿತ ಎಂದು ಪ್ರತಿಸ್ಪರ್ಧಿ ರೊಬೋವೊ ಆರೋಪಿಸಿದ್ದು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆಗೀಗ ಕ್ಷಣಗಣನೆ. May 23ರಂದು ಸ್ಪಷ್ಟ ಫಲಿತಾಂಶ, ನಿಖರ ಮಾಹಿತಿ ಮತ್ತು ಅರ್ಥಪೂರ್ಣ ವಿಶ್ಲೇಷಣೆ. ನಾವು ನಿಮ್ಮೊಂದಿಗೆ, ನೀವು ನಮ್ಮೊಂದಿಗೆ ಜನಾದೇಶ 2019 DD ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ, ಎಲ್ಲರ ಚಿತ್ತ May 23ರತ್ತ. ರಾಷ್ಟ್ರದ ಗಮನ ಸೆಳೆದ ಮಂಡ್ಯದಿಂದ ತಾಜಾ ಮಾಹಿತಿ. ಬೆಂಗಳೂರು ಉತ್ತರ ಒಲವು ಯಾರತ್ತ? ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆವರೆಗೆ ನಿರಂತರ ನೇರ ಪ್ರಸಾರ. ಕರಾವಳಿ ಜಿಲ್ಲೆಗಳಲ್ಲಿ ಈ ಬಾರಿ ಯಾವ ಪಕ್ಷಕ್ಕೆ ಮೇಲುಗೈ? ಕುಂದಾನಗರಿ ಬೆಳಗಾವಿಯ ಸಂಸದರಾಗಿ ಯಾರು ಆಯ್ಕೆ ಆಗಲಿದ್ದಾರೆ? ನಿಮ್ಮೊಂದಿಗೆ ನಾವು, ನಮ್ಮೊಂದಿಗೆ ನೀವು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರು ಯಾರ ಪರ? ಕ್ಷಣ ಕ್ಷಣದ ಮಾಹಿತಿ, ನಿಖರ ಫಲಿತಾಂಶ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಮತದಾನ ತಜ್ಞರು ಹಾಗೂ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಅರ್ಥಪೂರ್ಣ ಚರ್ಚೆ. ಜನಾದೇಶ 2019. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಎನ್ಡಿಎ ಮೈತ್ರಿಕೂಟದ ಸಭೆ, ಫಲಿತಾಂಶ ನಂತರದ ರಾಜಕೀಯ ಬೆಳವಣಿಗೆ ಸಮಾಲೋಚನೆ. ಮಹಾಮೈತ್ರಿಕೂಟ ಪರ್ಯಾಯ ತಂತ್ರ, ದೆಹಲಿಯಲ್ಲಿ ಕಾಂಗ್ರೆಸ್ ಸೇರಿ ಪ್ರಮುಖ ಪಕ್ಷಗಳ ಸಭೆ. ಇಂದು ದಿ
ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 28ನೇ ಪುಣ್ಯತಿಥಿ. ದೆಹಲಿಯ ವೀರ್ಭೂಮಿಯಲ್ಲಿ ಗಣ್ಯರಿಂದ ಗೌರವ ನಮನ. ವಿದೇಶಾಂಗ ಸಚಿವರ ಶೃಂಗಸಭೆ, ಬಿಷ್ಕೇಕ್ ಕಿರ್ಗಿಸ್ತಾನಕ್ಕೆ ಸುಷ್ಮಾ ಸ್ವರಾಜ್ 2 ದಿನಗಳ ಪ್ರವಾಸ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.